Hello friends, ఇవాళ నాకు ఫామ్ ಆ್ಯಪ್ನ ಹೇಗೆ ಉಪಯೋಗಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಇದನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡೋಣ. ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ನೀವು ಹಿಂಗೆ ಟರ್ನ್ ಎಕ್ಸ್ಟರ್ನ್ ಹೋಗ್ಬಿಟ್ಟು ಇಲ್ಲಿ ಟಿಕ್ ಹೊಡೆದ್ಬಿಟ್ರೆ ಇಲ್ಲಿ ಚೂಸ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಯಾವ ಅಕೌಂಟ್ ಬೇಕು, ನಾನು ಇಲ್ಲಿ ಕೆ ಬಿ ಬಿಫೋರ್ ಅಕೌಂಟ್ನ ಹಾಕೋತೀನಿ. ನಿಮಗೂ ಈ ಥರ ತೋರಿಸುತ್ತೆ, ನೀವು ಯಾವ ಬೇಕಾದ ಹಾಕೋ ಉಪಯೋಗಿಸ್ಬೋದು. ಓಕೆ ಕೊಟ್ಟರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಟೈಮ್ ಬಂದುಬಿಡುತ್ತೆ ಫ್ರೆಂಡ್ಸ್. ಆಗ ನೀವು ಇಲ್ಲಿ ಪ್ಲಸ್ ಅನ್ನೋದಿರುತ್ತಲ್ಲ, ಆ ಪ್ಲಸ್ನ ಹೀಗೆ ಹೊಡಿಬೇಕು. ಹಿಂಗೆ ಹೊಡೆದಾಗ ಈ ಥರ ಫಾರ್ಮ್ಸ್ ಮತ್ತು ಕ್ವೆಸ್ಟರ್ಸ್ ಅಂತ ಬರುತ್ತೆ. ಈಗ ಫಾರ್ಮ್ಸ್ ಯಾವ ಥರ ಕೇಳೋದು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾರಿಗಾದ್ರೂ ಕ್ವೆಶನ್ ಮಾಡಬೇಕು ಆದರೆ ನಿಮಗೆ ಆನ್ಸರ್ ಗೊತ್ತಿರಲ್ಲ, ಅಂದರೆ ವಾಟ್ಸ್ ಯುವರ್ ನೇಮ್, ವಿತ್ ಜೆಂಡರ್ ಯಾರ್ಸ್, ಹಾಗೆ ಸುಮಾರು ಕ್ವೆಶನ್ಸ್ ಕೇಳೋದಿದ್ದರೆ, ವಾಟ್ ಇಸ್ ಯುವರ್ ಅಡ್ರೆಸ್, ಇಮೇಲ್ ಅಡ್ರೆಸ್, ಅದೆಲ್ಲ ಇದ್ದರೆ ಫಾರ್ಮ್ಸ್ ಉಪಯೋಗಿಸ್ಬೋದು. ಇವತ್ತು ನಾವು ಕ್ವಿಝಸ್ನ ಕಲ್ತ್ಕೊಳ್ಳೋಣ. ಕ್ವಿಝಸ್ ಅಂದರೆ ನೀವು ಈ ಥರ ಕ್ವಿಝಸ್ ಅದು ತಕ್ಷಣವೇ ಈ ಥರ ಬಂದುಬಿಡುತ್ತೆ. ನಾನು ಬೇರೆ ಕ್ವಿಝಸ್ ಮಾಡಿರೋದ್ರಿಂದ ಈ ಥರ ಅದು ಇದು ಬಂದಿದೆ. ಇಲ್ಲಿ ಟೈಟಲ್ ಅಂತ ಇರುತ್ತಲ್ಲ, ಅಲ್ಲಿ ಟೈಟಲಲ್ಲಿ ನೀವು ಏನಾದರೂ ಕೊಡ್ಬೋದು. ಸಿಕ್ಸ್ ಸ್ಟ್ಯಾಂಡರ್ಡ್ ಕ್ವಿಝ್ ಅಂತ ಹೊಡೆದ್ಬಿಟ್ಟು ಸಿಕ್ಸ್ ಸ್ಟ್ಯಾಂಡರ್ಡ್ ಕ್ವಿಝ್ ಅಂತ ಹೊಡೆದ್ಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನ್ ಕಾಣುತ್ತೆ. ಡಿಸ್ಕ್ರಿಪ್ಷನ್ ಲಿಂಕು, ಅಲ್ಲಿ ಟೈಟಲ್ ಅಂತ ಇರುತ್ತಲ್ಲ ಅದು ಬೋಲ್ಡಾಗಿ ಕಾಣುತ್ತೆ ವೈಟ್ ಪೇಜ್ ಮೇಲೆ ಓಪನ್ ಮಾಡಿದ ತಕ್ಷಣ. ಡಿಸ್ಕ್ರಿಪ್ಷನ್ ಅನ್ನೋದು ಕೆಳಗಡೆ ಕಾಣುತ್ತೆ, ಸೈನ್ಸ್ ಟೆಸ್ಟ್ ಅಂತ ನಾವು ಇಟ್ಕೊಳ್ಳೋದೆ. ಸೈನ್ಸ್ ಟೆಸ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ತಿರ್ಗಾ ಪ್ಲಸ್ ಅನ್ನೋ ಬಟನ್ ಇರುತ್ತೆ. ಇಲ್ಲಿ ಇರೋ ಪ್ಲಸ್ ಬಟನ್ನ ಈ ಒತ್ತಾಗ ಈ ಥರ ಬರುತ್ತೆ, ಶಾರ್ಟ್ ಆನ್ಸರ್ಸ್, ಲಾಂಗ್ ಆನ್ಸರ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಡ್ರಾಪ್ ಡೌನ್, ಆ್ಯಡ್ ಸೆಕ್ಷನ್. ಇಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನೇ ಕೊಡಿ. ಈಗ ನೀವೇನಾದರೂ ಟೀಚರ್ ಆಗಿದ್ರೆ ಮಕ್ಕಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸೇ ಈಸಿ, ಯಾಕೆಂದರೆ ಸುಮಾರು ಜನ ಮಕ್ಕಳುಗಳು ಶಾರ್ಟ್ ಆನ್ಸರ್ಸು ಲಾಂಗ್ ಆನ್ಸರ್ಸ್ನೆಲ್ಲ ಟೈಪ್ ಮಾಡೋಕ್ಕೆ ತುಂಬ ಇದು ತಗೋತಾರೆ, ಟೈಮ್ ತಗೋತಾರೆ. ಸ್ಲೋ ಟೈಪರ್ಸ್, ಸ್ಲೋ ರೈಟರ್ಸ್ ಅವರೆಲ್ಲ ಲಾಂಗ್ ಆನ್ಸರ್ಸ್ಗೆಲ್ಲ ತುಂಬ ಟೈಮ್ ಬೇಕು, ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ನೀವು ಉಪಯೋಗಿಸ್ಬೇಕು. ಇಲ್ಲಿ ಅದು ತೋರಿಸುತ್ತೆ, ಇಲ್ಲಿ ಅಟ ಹಿಂಗೆ ಟಚ್ ಕೊಟ್ಟಾಗ ಇದು ಕ್ವೆಶನ್ನು. ಇಲ್ಲಿ ಏನಾದರೂ ಕೊಡ್ಬೋದು ನೀವು, ಪಾಟ್ ಇಲ್ಲಿ ಈ ಥರ ಬರುತ್ತೆ, ನೀವೇನೋ ತಲೆ ಕೆಡಿಸ್ಕೋಬಾರ್ದು. ವಾಟ್ ಈಸ್ ದ ಟು ಟೈಪ್ಸ್ ಆಫ್ ಟೂ ಟೈಪ್ಸ್ ಆಫ್ ಟೆರಸ್ ಹ್ಯಾಬಿಟೇಟ್ಸ್. ಈ ಥರ ಕೊಡಬೇಕಂದ್ರೆ ಇದು ಆನ್ಸರ್ಸ್ ಕೊಡಬೇಕು. ಸಾರಿ ಫ್ರೆಂಡ್ಸ್, ಕ್ವೆಶನ್ ಆನ್ಸರ್ಸ್ ಅದು. ಬೇಕಿದ್ರೆ ನೀವು ಇಲ್ಲಿ ಟೈಪಿಂಗ್ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಬೇಕಿದ್ರೆ ನೀವು ಇಂಗ್ಲೀಷ್ ಟೈಪಿಂಗ್ನ ಉಪಯೋಗಿಸ್ಬೋದು. ಈ ಕೀಬೋರ್ಡಲ್ಲಿ ಸುಮಾರು ಫೋನ್ಸ್ಗಳಲ್ಲಿ ಬೇರೆ ಥರ ಇದಿರುತ್ತೆ, ನೀವು ಅದನ್ನು ತಿಳ್ಕೋಬೇಕು ಹೇಗೆ ಗೂಗಲ್ ವಾಯ್ಸ್ ಟೈಪಿಂಗ್ ಉಪಯೋಗಿಸೋದು ಅಂತ. ಇಲ್ಲಿ ಗ್ಲೋಬ್ ಚಿತ್ರ ಇದೆಯಲ್ಲ, ಅದನ್ನು ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಗೂಗಲ್ ವಾಯ್ಸ್ ಟೈಪಿಂಗ್ ಅಂತ ಪ್ರೆಸ್ ಮಾಡಿದಾಗ ಈ ಥರ ಬರುತ್ತೆ. ಅಲ್ಲಿ ನೀವು ಏನು ಬೇಕೋ ಅದನ್ನು ಟೈಪ್ ಮಾಡಬೇಕು ಫ್ರೆಂಡ್ಸ್. ಟೆಲ್ ಮಾಡಿದ್ರೆ ಅದು ಟೈಪ್ ಆಗುತ್ತೆ. ಹೌ ಮೆನಿ ಟೈಪ್ಸ್ ಆಫ್ ಹ್ಯಾಬಿಟ್ಯಾಟ್ಸ್ ಆರ್ ದೇರ್ ಕೊಟ್ಬಿಟ್ಟು ಆಡ್ ಆಪ್ಷನ್ಸ್ ಟೂ ಅಲ್ಲಿ ಟಿ ಯು ಅಂತ ಬರ್ತಿದೆ, TWO2 ಬರಬೇಕು. ಸರಿ,
ನೆಕ್ಸ್ಟ್ ಇನ್ನೊಂದು ಆ್ಯಡ್ ಆಪ್ಷನ್ ಹೊಡೆದ್ಬಿಟ್ಟು 4, 6, and 8 ಅಂತ ಹೊಡೆದ್ಬಿಟ್ಟು ಇಲ್ಲಿ ಆನ್ಸರ್ ಕರೆಕ್ಟು. ಟ್ರೆಸ್ಟ್ರಲ್ ಹ್ಯಾಬಿಟೇಟ್ಸ್ ಆ್ಯಂಡ್ ಅಕ್ವೆಟಿಕ್ ಹ್ಯಾಬಿಟೇಟ್ಸ್ ಟೂನ ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಅದು ಅವ್ರು ಕಾಣಲ್ಲ ಫ್ರೆಂಡ್ಸ್, ಕಾಣದೆ ಅದು ಒಟ್ಟಿನಲ್ಲಿ ನೀವು ಅವರು ಅದನ್ನು ಟಿಕ್ ಮಾಡಿದ್ರೆ ಮಾತ್ರ ಅವ್ರಿಗೆ 1 mark ಸಿಗುತ್ತೆ, ಟಿಕ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಮಾರ್ಕ್ಸ್ ಸಿಗಲ್ಲ ಫ್ರೆಂಡ್ಸ್. ಓಕೆ, ಇಲ್ಲಿ ಹಿಂಗೆ ನಾವು ಹಿಂಗೆ ಟಿಕ್ ಮಾಡಿಬಿಟ್ಟು ಇಲ್ಲಿ ರಿಕ್ವೈರ್ಡ್ ಅಂತ ಕಾಣಿಸ್ತಿದೆಯಲ್ವಾ, ಆ ರಿಕ್ವೈರ್ಡ್ನ ಹಿಂಗೆ ಪ್ರೆಸ್ ಮಾಡಿಬಿಡ್ಬೇಕು, ಅದು ಹಿಂಗೆ ಬ್ಲೂ ಅಪ್ ಕಾಣುತ್ತೆ. ಬೇಕಿದ್ರೆ ಈಗ ನೀವು ಪಿಕ್ಚರ್ಸ್ನ ಅಡಾಪ್ಟ್ ಮಾಡ್ಬೋದು. ಅದಕ್ಕೆ ಇಲ್ಲಿ ನೋಡಿ ಒಂದಾಯಿತು, ಈಗ ಪಿಕ್ಚರ್ಸ್ ಅಡಾಪ್ಟ್ ಮಾಡ್ಬೋದು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂತಲೇ ಕೊಡಿ. ಇಲ್ಲಿ ಹೊಡೆದ್ಬಿಟ್ಟು ಇಲ್ಲಿ ಪಿನ್ ಥರ ಕಾಣಿಸ್ತು. ಓಕೆ, ಏನಿಲ್ಲ ಫ್ರೆಂಡ್ಸ್, ಇದು ಸುಮ್ಮನೆ ತೋರಿಸಿದೆ ಅಷ್ಟೇ. ಹಾಂ, ಇಲ್ಲಿ ಪಿನ್ ಥರ ಶೇಪ್ ಕಾಣಿಸ್ತಿದೆಯಲ್ಲ, ಅದನ್ನು ಪ್ರೆಸ್ ಮಾಡಿದಾಗ ಇಮೇಜ್ ವೀಡಿಯೋ ಅಥವಾ ವೆಬ್ಸೈಟ್ ಕಾಣುತ್ತೆ. ಇಮೇಜ್ ಅಥವಾ ವೀಡಿಯೋಲಿ ನೀವು ಉಪಯೋಗಿಸ್ಕೊಳ್ಳಿ. ಈಗ ಐಡೆಂಟಿಫೈ ದಿ ಫಾಲೋಯಿಂಗ್, ಫಾರ್ ಎಕ್ಸಾಂಪಲ್ ಅದಿರುತ್ತಲ್ಲ ಅಂಥದಕ್ಕೆ ಇಲ್ಲಿ ನೀವು ಗೂಗಲ್ ವಾಯ್ಸ್ ಟೈಪಿಂಗ್ ಹೋಗಿ ಐಡೆಂಟಿಫೈ ದಿ ಫಾಲೋಯಿಂಗ್. ಹಾಂ, ಇಲ್ಲಿ ಆ್ಯಡ್ ಆಪ್ಷನಲ್ಲಿ ಇಲ್ಲಿ ಇದಕ್ಕೋಗಿ ಇಮೇಜ್ಗೆ ಹೋಗಿ ಫ್ರೆಂಡ್ಸ್. ಇಲ್ಲಿ ಇದನ್ನು ಹೊಡೆದ್ಬಿಟ್ಟು ಇಲ್ಲಿ ಆಪ್ಷನ್ಸ್ ಕೊಡ್ಬೋದು, ಕ್ಯಾಟ್ಸ್, ಡಾಗ್ಸ್, ಲಯನ್, ನನ್ ಆಫ್ ದಿಸ್, ಅದು ದೀಸ್ THESE ದೀಸ್ ಈ ಥರ ಕೊಟ್ಬಿಟ್ಟು ಇದು ಕರೆಕ್ಟ್ ಆನ್ಸರ್ಸು ಕ್ಯಾಟು ಫ್ರೆಂಡ್ಸ್, ಎರಡು ಕ್ಯಾಟ್ ಕ್ಯಾಟು ಈ ಥರ ಹೊಡೆದ್ಬಿಟ್ಟು ಇಲ್ಲಿ ಇದು ಕೊಡ್ಬೋದು. ಇನ್ನು ಸುಮಾರು ಕ್ವೆಶನ್ಸ್, ಎಷ್ಟು ಕ್ವೆಶನ್ಸ್ ಬೇಕು ಅಷ್ಟು ಕ್ವೆಶನ್ಸ್ ನೀವು ಕೊಡ್ಬೋದು. ಇಲ್ಲಿ ಬೇರೆ ಇದನ್ನು ಇಲ್ಲಿ 5 questions ಕೊಟ್ಬಿಡೋದ ನಾವು, ಅದನ್ನ ಬೇಡ, 2 questions ಸಾಕು. ಈಗ ಬೇರೆ ಆಪ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನಿಮಗೆ. ಇಲ್ಲಿ ಪ್ರಿವ್ಯೂ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ಥೀಮ್ಸ್ ಅಂತ ಇರುತ್ತೆ. ಇಲ್ಲಿ ಪ್ರಿವ್ಯೂ ಅಂತ ಹೊಡೆದಾಗ ಅದರ ಅರ್ಥ ಏನು ಅಂದರೆ, ಈಗ ಸ್ಟೂಡೆಂಟ್ಸು ಓಪನ್ ಮಾಡಿದಾಗ ಲಿಂಕ್ನ ಇಲ್ಲಿ 6th standard ಕ್ವಿಜ್, ಅಲ್ಲಿ ನಾನು ಹೊಡೆದಿದ್ದೆನಲ್ಲ ಟೈಟಲ್ಲು 6th standard ಕ್ವಿಜ್ ಅಂತ, ಸೈನ್ಸ್ ಟೆಸ್ಟು ಅದು ಸಬ್ ಟೈಟಲು, ಡಿಸ್ಕ್ರಿಪ್ಷನ್ ಸಬ್ ಟೈಟಲ್ ಡಿಸ್ಕ್ರಿಪ್ಷನ್. ಇಲ್ಲಿ ಸ್ಟಾರ್ಟ್ ಕ್ವಿಜ್ ಅಥವಾ ಸ್ಟಾರ್ಟ್ ಅದನ್ನು ಕೊಡ್ಬೋದು ನಾವು. ನೆಕ್ಸ್ಟ್ ಸ್ಟಾರ್ಟ್ ಅಂತ ಮಕ್ಕಳು ಹೊಡೆದಾಗ ಇಲ್ಲಿ ಎಂಟರ್ ಯುವರ್ ನೇಮ್ ಡೀಟೇಲ್ಸ್ ಅಂತ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಎಂಟರ್ ಯುವರ್ ನೇಮ್ ಕ್ಲಾಸ್ ಸೆಕ್ಷನ್ ಅಂತ ನೀವು ಕೊಡಬೇಕು ಅನಿಸಿದ್ರೆ ಕ್ಯಾನ್ಸಲ್ ಹೊಡೆದ್ಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಬಟನ್ ನೋಡಿದ್ರಿ ಅಲ್ವಾ ವೆಲ್ಕಮ್ ಪೇಜಲ್ಲಿ, ಅಲ್ಲಿ ಸ್ಟಾರ್ಟ್ ಬಟನ್ಗೆ ಬೇಕಿದ್ರೆ ಸ್ಟಾರ್ಟ್ ಕ್ವಿಜ್ ಅಂತಲೂ ಓಪನ್ ಮಾಡ್ಬೋದು. ಇಲ್ಲಿ ನೋಡಿ ಸ್ಟಾರ್ಟ್ ಕ್ವಿಜ್ QUIZ ಕ್ವಿಜ್, ಮತ್ತು ಅಲ್ಲಿ ನೇಮ್ ಕೇಳಿದ್ರಿ ಅಲ್ವಾ, ಅಲ್ಲಿ ಇದನ್ನು ಹೊಡೆದ್ರೆ ಅಲ್ಲಿ ಇಮೇಲು ಕೊಡುತ್ತೆ, ಅಥವಾ ಇಲ್ಲೇ ಬೇಕು ಅಂದರೆ ನೇಮ್ ಕ್ಲಾಸ್ ಕಾಮಾ ಸೆಕ್ಷನ್ SEIN ಸೆಕ್ಷನ್ ಹೊಡೆದ್ರೆ ಅದು ಅಲ್ಲಿ ಕಾಣುತ್ತೆ. ಈಗ ಡ್ಯೂರೇಷನ್ ಟೈಮ್ ಅಂದರೆ ಫ್ರೆಂಡ್ಸ್, ಈಗ ಮಕ್ಕಳು ಓಪನ್ ಮಾಡಿದ ತಕ್ಷಣವೇ, ಈಗ ಓಪನ್ ಮಾಡಿದಾಗ ಅಲ್ಲಿ ಅಲ್ಲಿ ಟೈಮಿಂಗ್ಸ್ ಫಿಕ್ಸ್ ಮಾಡಿಬಿಟ್ಟಿರುತ್ತೆ, ಅಂದರೆ ನೇಮ್ ಡೀಟೇಲ್ಸ್ ಎಲ್ಲ ಹೊಡೆದಾಗ 40 minutes ಟೈಮ್ ಅಂತ ಓಪನ್ ಬರುತ್ತೆ ಫ್ರೆಂಡ್ಸ್. ಡ್ಯೂರೇಷನ್ ಹೊಡೆದ್ರೆ ಮಾತ್ರ 40 minutes, 30 minutes, 10 minutes ಹಂಗೆ ಟೈಮ್ ಕೊಡಬಹುದು ನೀವು. ಹಂಗೆ ಕೊಟ್ಟಾಗ ಈಗ ನೋಡಿ ಡ್ಯೂರೇಷನ್ ಈಗ ಹೊಡೆದಾಗ ಇಲ್ಲಿ 30 minutes ಕೊಡೋದ, ಇಲ್ಲ ಅದು 2 questions ಇರೋದಕ್ಕೆ 10 minutesೇ ನಮಗೆ ಎಷ್ಟೋ ಇದು. 2 questions ಇಲ್ಲಿ ಡನ್ ಹೊಡೆದ್ಬಿಟ್ಟು 2 minutes ಶೋ ಕ್ವಿಜ್ ರಿಸಲ್ಟ್, ಅದು ಅಲ್ಲಿ ಆ ಕ್ಷಣಕ್ಕೆ ಅವರು ಸಬ್ಮಿಟ್ ಕೊಟ್ಟ ತಕ್ಷಣವೇ ಕ್ವಿಜ್ ರಿಸಲ್ಟ್ ತೋರಿಸ್ಬೇಕು ಅಂದರೆ ಓಕೆ ತೋರಿಸ್ಲಿ. ಶೋ ಕರೆಕ್ಟ್ ಆನ್ಸರ್ಸ್, ಇದು ಟಿಕ್ ಹೊಡೆದ್ಬಿಡಿ ಅವ್ರಿಗೆ ಗೊತ್ತಾಗಲಿ. ಕ್ವೆಶನ್ ನಂಬರ್ ಸಫಲ್ ಕ್ವೆಶನ್ ಟಿಕ್ ಅದೇ ಕೊಟ್ಟುಕೊಂಡಿರುತ್ತೆ. ಅಲೋ ಮಲ್ಟಿಪಲ್ ಅಟೆಂಪ್ಟ್ಸ್, ಇದಕ್ಕೆ ಮಾತ್ರ ಟಿಕ್ ಕೊಡಬೇಡಿ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಈಗ ನೀವು ಇಲ್ಲಿ ಬ್ಯಾಕ್ ಇದು ನೋಡಿದಾಗ ಇಲ್ಲಿ ತಿರ್ಗಾ ಪ್ರಿವ್ಯೂಗೆ ಹೋಗಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಸ್ಟಾರ್ಟ್ ಕ್ವಿಜ್ ಅಂತ ಕೊಟ್ಟಿದ್ವಲ್ಲ, ಮೊದಲು ಸ್ಟಾರ್ಟ್ ಇತ್ತು, ಬರೀ ಸ್ಟಾರ್ಟ್ ಕ್ವಿಜ್ ಈಗ ಆಗಿದೆ. ಇಲ್ಲಿ ನೇಮ್ ಕ್ಲಾಸ್ ಸೆಕ್ಷನ್, ಬರೀ ನೇಮ್ ಇತ್ತು, ಈಗ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಆಗಿದೆ. ಇಲ್ಲಿ ನೇಮ್ ಶಶಾಂಕ್ .kp
ಸ್ಟಾರ್ಟ್ ಕ್ವಿಜ್ ಅಂತ ಕೊಟ್ಟಿರೋ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಹೇಗೆ ಕಾಣುತ್ತಿದೆ. ನೈನ್ ಮಿನಿಟ್ಸ್ ಆಯ್ತಿದ್ದಂಗೆ ಅದು ಆಫ್ ಆಗೋಗುತ್ತೆ. ಕ್ವಿಜು ನೀವು ಅಟೆಂಡ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇಲ್ಲಿ ಆನ್ಸರ್ 2. ಈಗ ನಾನೇನಾದರೂ ಇಲ್ಲಿ 6 ಕೊಟ್ಬಿಟ್ಟು ಅಲ್ಲಿ ಸಫಲ ಆನ್ಸ್ ಇದು ಆಪ್ಷನ್ನು ಸಫಲ ಆಗಿರುತ್ತೆ, ಮತ್ತು ಇದಕ್ಕೆ ಕರೆಕ್ಟ್ ಆನ್ಸರ್ ಕೊಟ್ಟರೆ ನನಗೆ 1 ಮಾರ್ಕ್ಸ್ ಬರುತ್ತೆ, ಮತ್ತು ಕರೆಕ್ಟ್ ಆನ್ಸರ್ದಿದ್ದು ಇದು ಬರುತ್ತವೆ. ಇಲ್ಲಿ 6 ಒಂದೊಂದು ಸತಿ ಈ ಥರ ತೋರಿಸುತ್ತೆ. ಇದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಅನಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಬೇರೆದೇ ಕೊಡೋದಾ ಇರಿ ಫ್ರೆಂಡ್ಸ್. ಏನಾಗಿದೆಯೋ ಫ್ರೆಂಡ್ಸ್, ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ಅವ್ರು ಸಬ್ಮಿಟ್ ಕೊಟ್ಟಾಗ ಅದು ಬರುತ್ತೆ. ನೀವು ಒಂದ್ಸತಿ ಪ್ರಿವ್ಯೂ ಹೊಡೆದೆ ನೋಡಿ ಫ್ರೆಂಡ್ಸ್, ಆಗಲಿಲ್ಲ ಅಂದರೆ ತಿರ್ಗಾ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಚೇಂಜ್ ಮಾಡಿಬಿಡಿ ಫ್ರೆಂಡ್ಸ್. ನೋಡಿ ನಾವೇನೋ ತಪ್ಪು ಮಾಡಿದ್ದೀವಿ ಅನಿಸುತ್ತೆ. ಇದು ಶೋ ಕರೆಕ್ಟ್ ಆನ್ಸರ್ಸ್ ಇರುತ್ತಲ್ಲ ಅದನ್ನು ಕ್ಯಾನ್ಸಲ್ ಹೊಡೆದ್ಬಿಡಿ. ಈಗ ನೋಡೋಣ ಇರಿ ಫ್ರೆಂಡ್ಸ್ ಪ್ರಿವ್ಯೂ. ನೀವು ಪ್ರಿವ್ಯೂ ಮಾತ್ರ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಸ್ಟಾರ್ಟ್ ಕ್ವಿಜ್. ಇಲ್ಲಿ 2 ಕರೆಕ್ಟ್ ಆನ್ಸರ್ಸ್ನೇ ಕೊಡೋದು. ಸ್ಟಾರ್ಟ್. ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್. ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಅವ್ರಿಗೆ ಮಾರ್ಕ್ಸ್ ಕಾಣುತ್ತೆ. ನೆಕ್ಸ್ಟ್ ಇದನ್ನ ನೀವು ಬೇರೆಯವ್ರಿಗೆ ಶೇರ್ ಮಾಡಬೇಕು ಇದ್ರ ಲಿಂಕ್ನ. ಸೊ ನೀವು ಇಲ್ಲಿ ಸಬ್ಮಿಟ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಅದು ನಿಮ್ಗೆ ಕೊಟ್ಟಾಗ ಈ ಥರ ಬರುತ್ತೆ. ಕಾಪಿ ಲಿಂಕು, ವ್ಯಾಟ್ಸಪ್ಪು ಈ ಥರ ಎಲ್ಲ ಬರುತ್ತೆ ಫ್ರೆಂಡ್ಸ್. ನೀವು ಇಷ್ಟರಲ್ಲಿ ಇದ್ದರಲ್ಲಿ ವ್ಯಾಟ್ಸಪ್ಪಲ್ಲಿ ಸುಮಾರು ಜನ ಕಳಿಸೋದು. ವ್ಯಾಟ್ಸಪ್ ಇದನ್ನು ಕ್ಲಿಕ್ ಮಾಡಿದಾಗ ಶೇರ್ ಟು ವ್ಯಾಟ್ಸಪ್ 1 ಈ ಥರ ಬರುತ್ತೆ ಫ್ರೆಂಡ್ಸ್. 600 ಕ್ವಿಜ್ ಇಲ್ಲಿ ಟಿಕ್ ಆದಾಗ ಬೇರೆಯವ್ರಿಗೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ಈ ಥರ ಫಾರ್ಮ್ ಆ್ಯಪಲ್ಲಿ ಕ್ವಿಜ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ನೀವು ಈ ಥರ ಫಾರ್ಮ್ಸಲ್ಲಿ ಕ್ವಿಜಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕ್ವಿಜ್ ಕೊಡಿ. ಮತ್ತು ಫಾರ್ಮ್ಸ್ ಟೆಸ್ಟು ಅದು ಈಸಿ ಫ್ರೆಂಡ್ಸ್, ಅದೇನಿಲ್ಲ. ಅಲ್ಲೂ ಅಷ್ಟೇ, ನಿಮ್ಮ ಬರೀ ಅಲ್ಲಿ ನೋಡಿ ಫ್ರೆಂಡ್ಸ್, ಬೇಕಿದ್ರೆ ಅದನ್ನ ತೋರಿಸ್ಕೊಡ್ತೀನಿ. ಫಾರ್ಮ್ಸ್ ಕ್ವಿಜ್ಜು ಇದು ಫಾರ್ಮ್ ಟೈಪಲ್ಲಿ. ಇಲ್ಲಿ ಫಾರ್ಮ್ಸ್ ಅಂದರೆ ಈ ಥರ ಬರುತ್ತೆ ಅಷ್ಟೇ ಫ್ರೆಂಡ್ಸ್. ನಿಮ್ಗೆ ಬರುತ್ತೆ ಈಗ ಟೀಚರ್ಸ್ಗೆ ಫಾರ್ಮ್ ಫಿಲ್ ಮಾಡಿ ಅಂತ ಕೊಡ್ತಾರಲ್ಲ ಫ್ರೆಂಡ್ಸ್, ಆ ಥರ ಟೈಪ್ ಕ್ವೆಶನ್ಸ್ ಅಷ್ಟೇ ಫ್ರೆಂಡ್ಸ್. ಇದು ಇಲ್ಲಿ ಈ ಥರ ಕ್ಲಿಕ್ ಮಾಡಿದಾಗ ಅದೇ ಕ್ವೆಶನ್ಸ್ ಎಲ್ಲ ಮಾಡಿಕೊಟ್ಬಿಟ್ಟಿರುತ್ತೆ ಫ್ರೆಂಡ್ಸ್. ಇಲ್ಲಿ ಟ್ವಿಟರ್ ID, ಫೇಸ್ಬುಕ್ ID, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ID, ಜೆಂಡರ್, ನೇಮ್ ಅಂತ ಅದಕ್ಕೆಲ್ಲ ಅವೇ ಮಾಡಿಕೊಟ್ಟಿರುತ್ತೆ ಫ್ರೆಂಡ್ಸ್. ಎಲ್ಲ ರೆಡಿಮೇಡ್ ಕ್ವೆಶನ್ಸ್ ಇವೆಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.